ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಉತ್ತಮವಾದ ಲಾಭದಾಯಕ ಬಿಸ್ನೆಸ್ ಐಡಿಯಾ ಬಗ್ಗೆ ತಿಳಿಸ್ಕೊಡ್ತೀನಿ ಅದು ಕೂಡ ಬಂಡವಾಳ ಎಷ್ಟು ಲಾಭ ಎಷ್ಟು ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ವಲ್ಪ ಮಿಸ್ ಹಾಗೆ ಕೊನೆವರೆಗೂ ನೋಡಿ ನೀವು ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಪ್ರತಿದಿನ ಐನೂರಿಂದ ಸಾವಿರ ರೂಪಾಯಿ ಗಳಿಸಬೇಕು ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ನ ಮಾಡಿಕೊಳ್ಳಿ ಅಕೌಂಟ್ ಆದ ನಂತರ ನೀವು ಒಬ್ಬರಿಗೆ ನಿಮ್ಮ ರೆಫರ್ ಲಿಂಕ್ ಮುಖಾಂತರ ಅಕೌಂಟ್ನ ಮಾಡಿಸಿದರೆ ಒಂದು ಅಕೌಂಟ್ಗೆ ಐನೂರು ರೂಪಾಯಿ ಬರುತ್ತೆ ನೀವೇನಾದರೂ ಪ್ರತಿದಿನ ಎರಡು ಅಕೌಂಟ್ನ ಮಾಡಿಸಿದರೆ ನೀವು ಸಾವಿರ ರೂಪಾಯಿ ಗಳಿಸ್ಬೋದು ಪ್ರತಿದಿನ ಹಾಗೆಯೇ ಪ್ರತಿದಿನ ಬಿಸ್ನೆಸ್ ರಿಲೇಟೆಡ್ ವೀಡಿಯೋನ ನೋಡೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಹೇಳೋಕ್ಕೆ ಹೊರಟಿರೋ ಬಿಸ್ನೆಸ್ ಯಾವುದು ಅಂದರೆ ಎಲ್ ಇ ಡಿ ಬಲ್ಬ್ ಮೇಕಿಂಗ್ ಬಿಸ್ನೆಸ್ ಸಾಮಾನ್ಯವಾಗಿ ಎಲ್ ಇ ಡಿ ಬಲ್ಪನ್ನು ಎಷ್ಟು ಯೂಸ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಫ್ಯೂಚರ್ನಲ್ಲಿ ಇದನ್ನೇ ಯೂಸ್ ಮಾಡ್ತಾರೆ ಹಾಗಾಗಿ ಇದರ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾವಾಗಲೂ ಕಮ್ಮಿ ಆಗಲ್ಲ ಸೊ ಎಲ್ ಇ ಡಿ ಬಲ್ಪ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಒಳ್ಳೆ ಪ್ರಾಫಿಟ್ನ ಪಡ್ಕೊಳ್ಬೋದು ಟ್ವೆಂಟಿ ತೌಸಂಡ್ ರುಪೀಸ್ ಇದ್ದರೆ ಈ ಬಿಸ್ನೆಸ್ನ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೋಬೋದು ಈ ಬಿಸ್ನೆಸ್ ಮಾಡೋಕ್ಕೆ ತ್ರೀ ಟೈಪ್ಸ್ ಆಫ್ ಮಿಷನರೀಸ್ ಬೇಕಾಗುತ್ತೆ ಫಸ್ಟ್ ಒನ್ ಆಗಿ ಟಿಕ್ಕಿ ಫಿಟ್ಟಿಂಗ್ ಮಿಷನ್ ಬೇಕಾಗುತ್ತೆ ಇದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ನಲ್ಲಿ ಸಿಗುತ್ತೆ ಸೆಕೆಂಡ್ ಒನ್ ಆಗಿ ಪಂಚಿಂಗ್ ಮಿಷನ್ ಬೇಕಾಗುತ್ತೆ ಇದು ಮಾರ್ಕೆಟ್ನಲ್ಲಿ ಐನೂರು ರೂಪಾಯಿ ಪ್ರೈಸ್ನಲ್ಲಿ ಸಿಗುತ್ತೆ ಇನ್ನು ಮೂರನೇದಾಗಿ ಶೋಲ್ಡ್ರಿಂಗ್ ಡ್ರೋ ಬೇಕಾಗುತ್ತೆ ಇದು ನಿಮಗೆ ಲೋಕಲ್ ಮಾರ್ಕೆಟ್ನಲ್ಲಿ ಸಿಗುತ್ತೆ ಈ ಬಿಸ್ನೆಸ್ ಮಾಡೋಕ್ಕೆ ಮುಖ್ಯವಾಗಿ ಈ ಮೂರು ಮಷಿನ್ ಬೇಕಾಗುತ್ತೆ ಮಿಷನರಿಗಳಿಗೆ ಐದು ಸಾವಿರ ರೂಪಾಯಿವರೆಗೂ ಖರ್ಚಾಗುತ್ತೆ ರಾ ಮೆಟೀರಿಯಲ್ ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದರೆ ಪಿ ಸಿ ಬಿ ಬೋಲ್ಡ್ರೋಲ್ ಡೆಫಿಯೇಜರ್ ಐ ಸಿ ಬಿ ಟ್ವೆಂಟಿ ಟೂ ಕ್ಯಾಪ್ ಮತ್ತು ಬಾಡಿ ಬೇಕಾಗುತ್ತೆ ಇದೆಲ್ಲವೂ ಸಪ್ಲೈಯರ್ ಹತ್ತಿರ ಸಿಗುತ್ತೆ ಫೈ ಇಯರ್ ಬಲ್ಪ್ ಮೇಕಿಂಗ್ ಮಾಡಬೇಕು ಅಂತ ಅವರ ಹತ್ರ ಕೇಳಿದರೆ ಫೈಯರ್ಗೆ ಸಂಬಂಧಿಸಿದ ರಾ ಮೆಟೀರಿಯಲ್ ಬಲ್ಪನ್ನು ಕೊಡ್ತಾರೆ ನೈನ್ ಮಂತ್ಗೆ ಆದರೆ ನೈನ್ ಮಂತ್ಗೆ ಸಂಬಂಧಿಸಿದ ರಾ ಮೆಟೀರಿಯಲನ್ನು ಸಪ್ಲೈ ಮಾಡ್ತಾರೆ ಒಂದು ಬಲ್ಪ್ಗೆ ರಾ ಮೆಟೀರಿಯಲ್ ಕಾಸ್ಟ್ ಒಂಬತ್ತು ರೂಪಾಯಿ ಆಗುತ್ತೆ ಕ್ವಾಲಿಟಿ ಇರೋವಂತಹ ರಾ ಮೆಟೀರಿಯಲನ್ನ ಯೂಸ್ ಮಾಡಿದ್ರೆ ಲಾಂಗ್ ಟೈಮ್ ಬಿಸ್ನೆಸ್ನ ರನ್ ಮಾಡ್ಕೋಬಹುದು ಇನ್ನು ಫ್ರೆಂಡ್ಸ್ ತಯಾರಿಸುವ ವಿಧಾನ ಹೇಗೆ ಅಂತ ನೋಡೋದಾದರೆ ಟಿಕ್ಕಿ ಮಿಷನ್ನ ಯೂಸ್ ಮಾಡಿಕೊಂಡು ಎಲ್ ಇ ಡಿ ಬಲ್ಬ್ನ ಬಾಡಿನಲ್ಲಿ ಪಿ ಸಿ ಬಿ ಬೋರ್ಡನ್ನ ಇನ್ಸೆಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಪಿ ಸಿ ಬಿ ಬೋರ್ಡನ್ನು ಟಿಕ್ಕಿ ಫಿಟ್ಟಿಂಗ್ ಮಿಷನ್ನಲ್ಲಿ ಇಟ್ಟು ಪ್ರೆಸ್ ಮಾಡಿದ್ರೆ ಪಿ ಸಿ ಬಿ ಬೋರ್ಡ್ ಬಾಡಿನಲ್ಲಿ ಇನ್ಸೆಟ್ ಆಗುತ್ತೆ ಹೀಗೆ ಇನ್ಸೆಟ್ ಆದಮೇಲೆ ಬಾಡಿ ಮಿಷನ್ಗೆ ಆಗಿ ಬರುತ್ತೆ ಅದನ್ನು ಸ್ಮೂತಾಗಿ ರಬ್ಬರ್ ಹ್ಯಾಮರ್ನಲ್ಲಿ ತಟ್ಟಿ ಬಿಡಿಸ್ಕೊಳ್ಬೇಕಾಗುತ್ತೆ ನಂತರ ಐಸಿನಲ್ಲಿ ಫಿಟ್ ಮಾಡಿಕೊಂಡ ಪಿ ಸಿ ಬಿ ಬೋರ್ಡ್ ಲೋನಿಂದ ಟೂ ವಯರ್ಸ್ ಬರುತ್ತೆ ಆ ಟೂ ವಯರ್ಸನ್ನು ಹೊರಗೆ ಎಳೆದು ಬಿ ಟ್ವೆಂಟಿ ಟೂ ಕ್ಯಾಪನ್ನು ಫಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಹೋಲ್ಡರ್ ಕ್ಯಾಪನ್ನು ಬಿ ಟ್ವೆಂಟಿ ಟೂ ಕ್ಯಾಪ್ ಅಂತ ಕರೀತಾರೆ ಇದರಲ್ಲಿ ಟೂ ಹೋಲ್ಸ್ ಇರುತ್ತೆ ಆ ಹೋಲ್ನಿಂದ ಹೊರಗೆ ಎಳೆದು ಪಂಚಿಂಗ್ ಮಿಷನ್ನಲ್ಲಿಟ್ಟು ಟೂ ಟೈಮ್ಸ್ ಲೆಫ್ಟ್ ಆ್ಯಂಡ್ ರೈಟ್ ಮಾಡಿದ್ರೆ ಪಂಚಿಂಗ್ ಆಗಿ ಫಿಟ್ ಆಗಿ ಇರುತ್ತೆ ಹೀಗೆ ಮಾಡಿದ ನಂತರ ಎಕ್ಸ್ಟ್ರಾ ಇರೋ ವಯರ್ನ ರಿಮೂವ್ ಮಾಡಿ ಆ ಟೂ ಹೋಲ್ಸ್ನಲ್ಲಿ ಜಾಗ್ರತೆಯಿಂದ ಶೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಹೋಲ್ಡರ್ನಲ್ಲೇ ಅಟ್ಯಾಚ್ ಆಗೋ ಪಾರ್ಟ್ಸ್ ಈ ಟೂ ಹೋಲ್ಡರ್ಸ್ನಲ್ಲಿರೋ ಪಾರ್ಟ್ಸೇ ಇದನ್ನು ಸರಿಯಾಗಿ ಮಾಡಿದರೆ ಮಾತ್ರ ಪವರ್ ಸಪ್ಲೈ ಆಗುತ್ತೆ ಸೊ ಟೂ ಸೋಲ್ಡ್ರಿಂಗ್ ಪಾಯಿಂಟ್ಸ್ನ ಜಾಗ್ರತೆಯಿಂದ ಮಾಡ್ಕೋಬೇಕಾಗುತ್ತೆ ಶೋಲ್ಡ್ರಿಂಗ್ ಕಂಪ್ಲೀಟ್ ಆದ ನಂತರ ಆ ಬಲ್ಪ್ ವರ್ಕ್ ಆಗುತ್ತೋ ಇಲ್ವಾ ಅಂತ ಹೋಲ್ಡರ್ನಲ್ಲಿಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ ಹೀಗೆ ಸೆಟ್ ಮಾಡಿದ ನಂತರ ಡೆಫ್ಯೂಸರ್ನ ಆ್ಯಡ್ ಮಾಡ್ಕೋಬೇಕು ಡೆಫ್ಯೂಸರ್ನ ಆ್ಯಡ್ ಮಾಡೋಕ್ಕೂ ಮೊದಲು ಕಾರ್ನರ್ನಲ್ಲಿ ಲೈಟಾಗಿ ಗಮ್ನ ಆ್ಯಡ್ ಮಾಡಿ ನಂತರ ಡೆಫ್ಯೂಸರ್ನ ಫಿಕ್ಸ್ ಮಾಡಬೇಕು ಹೀಗೆ ಫಿಕ್ಸ್ ಮಾಡಿದ ಮೇಲೆ ಗಮ್ ಹೊರಗೆ ಬಂದರೆ ಅದನ್ನು ಕ್ಲೀನ್ ಮಾಡಿಕೊಂಡು ವಾರಂಟಿ ಕಾರ್ಡ್ ಜೊತೆಗೆ ಬಾಕ್ಸ್ಗೆ ಹಾಕಿ ಮಾರ್ಕೆಟಿಂಗ್ ಮಾಡ್ಕೋಬೋದು ಈ ರೀತಿಯಲ್ಲಿ ಬಲ್ಬ್ ತಯಾರಾಗುತ್ತೆ ಇನ್ನ ಫ್ರೆಂಡ್ಸ್ ಪ್ರಾಫಿಟ್ ಹೇಗಿರುತ್ತೆ ಅಂತ ನೋಡೋದಾದರೆ ಒಂದು ಬಲ್ಬ್ ರಾ ಮೆಟೀರಿಯಲ್ ಕಾಸ್ಟ್ ಒಂಬತ್ತು ರೂಪಾಯಿ ಆಗುತ್ತೆ ರಾ ಮೆಟೀರಿಯಲನ್ನು ಬಳಸಿ ಬಲ್ಬ್ನ ತಯಾರಿಸೋಕ್ಕೆ ಲೇಬರ್ ಕಾಸ್ಟ್ ಮತ್ತು ಪ್ಯಾಕಿಂಗ್ ಕಾಸ್ಟ್ ಸೇರಿ ಆರು ರೂಪಾಯಿ ಖರ್ಚಾಗುತ್ತೆ ಟೋಟಲಾಗಿ ಒಂದು ಬಲ್ಬ್ನ ತಯಾರಿಸೋಕ್ಕೆ ಹದಿನೈದು ರೂಪಾಯಿ ಖರ್ಚಾಗುತ್ತೆ ನೀವು ಬಲ್ಪನ್ನು ಮಾರ್ಕೆಟ್ಗೆ ಅರವತ್ತೈದು ರೂಪಾಯಿಗೆ ಸೇಲ್ ಮಾಡಿದರೆ ಐವತ್ತು ರೂಪಾಯಿ ಪ್ರಾಫಿಟ್ ಸಿಗುತ್ತೆ ದಿನಕ್ಕೆ ನೂರು ಬಲ್ಪ್ನ ಸೇಲ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಮಂತ್ಲಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಸಿಗುತ್ತೆ ನೀವು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ರಾ ಮೆಟೀರಿಯಲ್ ಮಷಿನ್ ಸಪ್ಲೈ ಕಾಂಟ್ಯಾಕ್ಟ್ನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಟ್ರೈನಿಂಗ್ ತಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು